ಸೊ ಬಸವರಾವ್ ಬೊಮ್ಮಾಯಿ ಸರ್ ನಿನ್ನೆ ಕೂಡ ಒಂದು ಸಭೆಯನ್ನು ನಿರ್ಮಿಸಿದರು. ಅದರಲ್ಲಿ ಸಾಕಷ್ಟು ಒಂದು ಕರ್ನಾಟಕದ ಒಂದು ಬೆಳವಣಿಗೆ ಆಗಿರ್ಬೋದು, ಒಂದು ಪ್ರೊಟೆಕ್ಷನ್, ಒಂದು ಏನು ಕೋವಿಡ್ಲಿಂತ ಯಾವ ರೀತಿ ನಡೀತಾ ಇದೆ, ಸಾಕಷ್ಟು ಒಂದು ಚಿಂತನೆ ಕೂಡ ನಡೆಸಿದ್ರು. ಬಿ ಸಿ ನಾಗೇಶ್ ಆಗಿರ್ಬೋದು, ಕೆ ಸುಧಾಕರ್ ಆಗಿರ್ಬೋದು, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಬಿ ಸಿ ನಾಗೇಶು, ಕೆ ಸುಧಾಕರ್ ಮತ್ತು ಅಶ್ವಥ್ ಆನಂದ್ ಸರ್ ಕೂಡ ಇಲ್ಲಿ ಲಭ್ಯವಿದ್ದರು. ಹಾಗಾಗಿ ಯಾವ ರೀತಿ ಒಂದು ಪಾಯಿಂಟ್ಸ್ ಅನ್ನು ಡಿಸ್ಕಸ್ ಮಾಡಿದ್ರು, ಇನ್ನೇನೇನು ಔಟ್ಕಮ್ಸ್ ಬಂದು, ರಿಸಲ್ಟ್ ಏನು ಬಂತು ಅಂದರೆ ನಿಮಗೆ ಡಿಸ್ಕಸ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಸೊ ಇನ್ ಕೇಸ್ ನಿಮಗೆ ಸ್ಕಾಲರ್ಶಿಪ್ ಮತ್ತು ಏನಾದರೂ ಜಾಬ್ ಬಗ್ಗೆ ಏನಾಗಿರೋ ಒಂದು ಮಾಹಿತಿ ಬೇಕಪ್ಪ ಅಂದರೆ, ಸಾಕಷ್ಟು ಇವಾಗ ಒಂದು ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಲ್ಲಿ ಯಾವ ರೀತಿ ಪಾಸ್ ಮಾಡಬೇಕು, ಪೋಷಕರಿಗೆ ಆಗಿರ್ಬೋದು ಅಥವಾ ಅವ್ರಿಗೆ ಏನಾದರೂ ಜಾಬ್ ಬೇಕಂದರೆ ತಮ್ಮ ಕಮೆಂಟಲ್ಲಿ ಕೇಳಿ ನಿಮಗೆ ಉತ್ತರ ಬಂದೇ ಬರುತ್ತೆ. ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ನ್ಯೂಸ್ ಬೇಕಪ್ಪ ಅಂದರೆ, ಇವಾಗ ಶಾಲೆಗಳು ಬಂದ್ ಆಗ್ತವೆ, ದಸರಾ ರಜೆ ಬಂತು, ಇವಾಗ ನೆಕ್ಸ್ಟ್ ದೀಪಾವಳಿ ರಜೆ ಯಾವಾಗ ಬರುತ್ತೆ ಅಂತ ನಿಮಗೆ ಆದಷ್ಟು ಬೇಗನೆ ತಿಳಿಸ್ತೇನೆ. ಮತ್ತು ಇವಾಗ ಏನಾದರೂ ಬೇರೆ ಬೇರೆ ಡೌಟ್ಸ್ ಇದೆ ತಪ್ಪದೇ ಕೇಳಿ, ಯಾವುದೋ ಒಂದು ಹಿಂಜರಿಕೆ ಮಾಡ್ಕೋಬೇಡಿ. ಸೊ ನೀವು ಏನಾದರೂ ಹೊಸದಾಗಿ ಏನಾದರೂ ಇನಿಷಿಯೇಟಿವ್ ಬೇಕಪ್ಪ, ಯಾವ ರೀತಿ ಲೋನನ್ನು ತೆಗೆದುಕೊಳ್ಳಬೇಕು, ಪ್ರತಿಯೊಂದು ಇವಾಗ 1ರಿಂದ 5ನೇ ವಿದ್ಯಾರ್ಥಿಗಳಿಗೆ ಒಂದು ಶಾಲೆಗಳು ಇಲ್ಲ. ಸೊ ಇವಾಗ ಇನ್ನೊಂದು ವಾರ ಅಷ್ಟೇ ಒಂದು ಶಾಲೆಗಳು ಓಪನ್ ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಮತ್ತೆ ಇವಾಗ ದೀಪಾವಳಿ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಒಂದು ಜಾಸ್ತಿ ಮಾರ್ಕೆಟ್ ಕೂಡ ಅವಳ ಒಂದು ಹಾವಳಿ ಬೇಡ ಅಂತ ಹೇಳ್ತಾ ಇದ್ದಾರೆ ಮಾರ್ಕೆಟ್ನಲ್ಲಿ. ಹಾಗಾಗಿ ಜಲ್ದಿನೇ ಒಂದು ದೀಪಾವಳಿ ರಜೆ ಕೂಡ ಘೋಷಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನವಂಬರ್ 4ರಿಂದ ಚಾಲು ಆಗುತ್ತೆ. ಹಾಗಾಗಿ ಸೊ ನವಂಬರ್ 4ರಿಂದ ದೀಪಾವಳಿ ಒಂದು ವಾರ ಮಟ್ಟ ಆಲ್ಮೋಸ್ಟ್ ಆಲ್ ಸ್ವಲ್ಪ ಬಂದಿರುತ್ತೆ ಅಂತ ಹೇಳಿದ್ದಾರೆ. ಸೊ ವೆರಿ ಹ್ಯಾಪಿ ಟು ನೋ ದ್ಯಾಟ್ ಆ್ಯಂಡ್ ಸೂನ್ ವಿಲ್ ಗೆಟ್ ದ ನ್ಯೂಸ್, ಗುಡ್ ನ್ಯೂಸ್. ಓಕೆ, ಫಿಲೋ ಆ್ಯಪ್ ಅಂತ ಇದೆ, ಇದರಲ್ಲಿ ನಿಮ್ಮ ಡೌಟ್ಸ್ ಆಗಿರ್ಬೋದು, ಕ್ವೆಶನ್ಸ್, ಎಲ್ಲ ಥರದ ಬೋರ್ಡ್ಸ್ ಎಕ್ಸಾಮಿನೇಷನ್ ಬಗ್ಗೆ ನೀವು ಹೆಲ್ಪ್ ಆಗುತ್ತೆ. ಸೊ ಇದರ ಹೆಲ್ಪ್ ಯಾವ ರೀತಿ ಆಗುತ್ತೆ ಅಂದರೆ, ನೀವು ನಾನು ಒಂದು ರೆಫರಲ್ ಕೋಡ್ ಕೂಡ ಇದೆ, LEU001, ಇದನ್ನು ಯೂಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. 60 ಸೆಕೆಂಡ್ಸ್ದಲ್ಲಿ ಲೈವ್ ಕಾಲ್ದಲ್ಲಿ ನಿಮ್ಮ ಡೌಟ್ಸ್ ಅನ್ನು ಸಾಲ್ವ್ ಆಗುತ್ತೆ. ಸೊ ಪ್ಲೀಸ್ ಡೌನ್ಲೋಡ್, ಐ ಹ್ಯಾವ್ ಗಿವನ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ರೈಟ್ ನಾವ್.